ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ನೆಹರು ಇಂಗ್ಲಿಷ್ ಸ್ಕೂಲ್ ಉರಿಗಂಪೇಟ್ ಕೆಜಿಎಫ್ ಲ್ಯಾಂಡ್ಮಾರ್ಕ್ ಉರಿಗಂಪೇಟ್ ಪೊಲೀಸ್ ಸ್ಟೇಷನ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ ದಿ ಇಯರ್ 2020-21 ಫಾರ್ ದ ಕ್ಲಾಸಸ್ ಪ್ರೀ ಕೆಜಿ ಎಲ್ ಕೆಜಿ ಯು ಕೆಜಿ ಕ್ಲಾಸ್ 1-10. We have very good quality education. We have all qualified teachers. We also provide you with abacus, karate classes, cursive logics, personalized, legible and beautiful handwriting. Come visit our school. We feel the best way to learn about our school and that we offer is simply by experiencing it for yourself. ಸಲ್ಟನ ವೃತ್ತ ಹಾಗೂ ಚಾಂಪಿಯನ್ ರೀಫ್ ಜಿ ಬ್ಲಾಕ್ನಲ್ಲಿ ಕೊರೋನಾ ಸೋಂಕು ಇಬ್ಬರಲ್ಲಿ ದೃಢಪಟ್ಟಿದೆ. ಸಲ್ಟನ ವೃತ್ತದ ನಿವಾಸಿ ಬೆಂಗಳೂರು ನಗರದ ವೈದೇಹಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಕೊರೋನಾ ಟೆಸ್ಟ್ ನಡೆಸಲಾಗಿತ್ತು. ಟೆಸ್ಟ್ನ ವರದಿಯು ಪಾಸಿಟಿವ್ ಎಂದು ಕಂಡುಬಂದ ಹಿನ್ನೆಲೆ ರೋಗಿಯನ್ನು ಕೋವಿಡ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದ್ದು, ಬೆಂಗಳೂರು ನಗರದಿಂದ ಆಗಮಿಸಿದ್ದ ಚಾಂಪಿಯನ್ ರೀಫ್ನ ಜಿ ಬ್ಲಾಕ್ನ ನಿವಾಸಿ 30 ವಯಸ್ಸಿನ ಯುವಕನಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇಬ್ಬರ ಪ್ರಥಮ ಸಂಪರ್ಕದಲ್ಲಿರುವವರ ಗಂಟಲು ದ್ರವದ ಪರೀಕ್ಷೆಯನ್ನು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ನಡೆಸುತ್ತಿದ್ದಾರೆ. Childhood is a gift that needs to be cherished by every child. They should not be weighed down by the burden of expectations. They need a creatively stimulating and nurturing place where their growth is self-propelled as they revel in the joy of childhood. Presenting Iris Florets. A revolutionary new preschool chain designed around the child's happiness and success. A happy space where every child enters the school with a smile and walks out with giggles and chuckles. Where every child is empowered with a gift of compassionate teaching that leads to passionate learning. ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇದ್ದಾರೆ, ಇವ್ರಿಗೂ ಕೂಡ ಬೆಂಗಳೂರು ಅವರು ಹೋಗಿ ಬರ್ತಾ ಇದ್ದರಿಂದ ಅಲ್ಲಿ ಅವರಿಗೆ ಬೆಂಗಳೂರಿಂದ ಬಂದಿದ್ದರು. ಹಾಗಾಗಿ ಇವರಿಗೆ ಕೋವಿಡ್ ಪರೀಕ್ಷೆ ಮಾಡಿದಾಗ ಪಾಸಿಟಿವ್ ಬಂದಿದೆ ಅಂತ ತಿಳಿದು ಬಂದಿದೆ. ಆದ್ದರಿಂದ ಅವರನ್ನು ಈ ದಿನ ನಾವು ಜಾಲಪ್ಪ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅವರು ಅವ್ರ ಕುಟುಂಬದವ್ರನ್ನೆಲ್ಲ ಇಲ್ಲೇ ಇದು ಮಾಡಿದ್ವಿ, ಸ್ಯಾಂಪಲ್ ಎಲ್ಲ ತೆಗೆದು ಕರೆಸ್ಕೊಟ್ಟಿದ್ವಿ. ಈಗ ಹೀಗಾಗಿ ಈ ವಾರ್ಡಿನ 27ನೇ ವಾರ್ಡಿನಲ್ಲಿರ್ತಕ್ಕಂಥ 100 ಮೀಟರ್ವರೆಗೆ ನಾವು ಸೀಲ್ ಡೌನ್ ಮಾಡಿದ್ದೀವಿ. ಈ ದಿನ ಇಲ್ಲೇ ಡಾಕ್ಟರ್ ಅಂದರೆ ಖಾಸಗಿ ಆಸ್ಪತ್ರೆ ಮತ್ತೆ ಜಿ ಬ್ಲಾಕ್ ಏನೋ ಹೇಳಿದ್ರಲ್ಲ ಅಲ್ಲೂ ಒಂದು ಕೂಡ ಈ ದಿನ ಪಾಸಿಟಿವ್ ಬಂದಿದೆ. ಈಗ ಹೋಗಿ ಅದನ್ನು ಸೀಲ್ ಡೌನ್ ಮಾಡಿ ಪರ್ಸನ್ ಏನು ಮೇಲೆ ತಿನ್ನಿಲ್ಲ ಈಗ ಸದ್ಯಕ್ಕೆ ಇದನ್ನು ಇದು ಮಾಡ್ಕೊಂಡಿದ್ವಿ. 100 ಮೀಟರ್ ಸುತ್ತಮುತ್ತ ಮತ್ತು ಒಟ್ಟು 400 ಮೀಟರ್ವರೆಗೆ ಆ ಝೋನನ್ನು ನಾವು ಸರ್ ಇಲ್ಲ ಸರ್
ಅವ್ರ ಮನೆಗಿಂದ ಆ ಕಡೆ ಹೋಗೋ ದಾರಿ ಸ್ಟ್ರೈಟ್ ಈ ಕಡೆ ಒಂದು ದಾರಿ ಇದೆ. ಓಡಾಡಿರ್ತಾರೆ ಹಿಂಗೆ ಸೀಲ್ ಡೌನ್ ಆಗ್ತದೆ ಏರಿಯಾ. ನಿಮ್ದು ಏನು ಅಭಿಪ್ರಾಯ? ಟಾಯ್ಲೆಟ್ ಎಲ್ಲ ಇಲ್ಲ ಸರ್, ನಮ್ಗೆ ಮನೆಯಲ್ಲೇ ಇರೋದು. ನಾವು ಪಬ್ಲಿಕ್ ಟಾಯ್ಲೆಟ್ ಹೋಗ್ಬೇಕು ನಾವೆಲ್ಲ. ಯಜಮಾನ್ರ ಕೆಲ್ಸಕ್ಕೆ ಹೋಗಿದ್ದಾರೆ, ಈಗ ಹತ್ತೆ ಹೋಗಿದ್ದಾರೆ, ಈ ದಿನಾನೇ ಹೋಗಿದ್ದಾರೆ. ರಾತ್ರಿಗೆ ಬಂದ್ಬಿಟ್ಟು ನಾಳೆ ನೈಟ್ ಶಿಫ್ಟ್ ಹೋಗ್ಬೇಕು. ಕೆಲಸ ಎಲ್ಲ ಏನಿಲ್ಲ, ಏನ್ ಮಾಡೋದು ಸರ್ ನಾವೆಲ್ಲ? ಇಲ್ಲ ಸರ್, ನಮ್ ಕಡೆ ಯಾರು ಏನು ಬಂದಿಲ್ಲ ಸರ್. ನಿಮ್ ಬೇಡಿಕೆ ಏನು? ಲಾಕ್ಡೌನ್ ಮಾಡ್ತಿರಲ್ವಾ ಸರ್, ಈಗ ಬಾತ್ರೂಮ್ಗೆಲ್ಲ ನಮ್ಗೆ ಇದಿಲ್ಲ ಸರ್, ಎಲ್ಲ ಆಚೆ ಅಂಗಡಿ ಹೋಗ್ಬೇಕಂದ್ರೆ ಆಚೆ ಹೋಗ್ಬೇಕು. ನಾವು ದಿನ ಸರ್ ಹೆಂಗ್ ಸರ್, ನಾವು ಹೆಂಗ್ ಊಟ ಮಾಡೋದು? ಮಕ್ಳು ಇದ್ದಾರೆ, ಚಿಕ್ಕ ಮಕ್ಳು, ಮೂರು ನಾಲ್ಕು ತಿಂಗಳ ಕೆಲ್ಸಕ್ಕೆ ಹೋಗಿ ಯಜಮಾನ್ರು ಈ ದಿನಾನೇ ಹೋಗಿದ್ದಾರೆ, ಕೋಲಾರ್ಕ್ ಹೋಗಿದ್ದಾರೆ. ನಮ್ ಯಜಮಾನ್ ಬಂಗಾರಪೇಟೆ ಹೋಗ್ಬೇಕಾಗಿದೆ, ನಮಗೆ ಸಪರೇಟ್ ಆಗಿದ್ರೆ ಚೆನ್ನಾಗಿರ್ತದೆ. ಹೆಣ್ಮಕ್ಳನ್ನ ಇಟ್ಕೊಂಡಿದ್ದೀವಿ, ಅವರು ಗೌರ್ಮೆಂಟ್ ಇದು ಹೆಣ್ಮಕ್ಳು ಹೆಂಗೆ ಹೋಗ್ಬೇಕಾಗುತ್ತೆ ಆಚೆ? ಒಳಗೆ ಟಾಯ್ಲೆಟ್ನ ಇಲ್ಲ, ಆಚೆನೇ ಹೋಗ್ಬೇಕಾಗುತ್ತೆ. ಇವಾಗ ಪಬ್ಲಿಕ್ ಟಾಯ್ಲೆಟ್ ಹಿಂಗೆ ಸೀಲ್ ಮಾಡಿಬಿಟ್ಟಿದ್ದಾರೆ, ಇವಾಗ ಅದಕ್ಕೆ ಪಬ್ಲಿಕ್ ಟಾಯ್ಲೆಟ್ ಹೆಂಗೆ ಹೋಗ್ಬೇಕಾಗುತ್ತೆ? ಚಿಕ್ಕ ಮಕ್ಕಳು ಎಲ್ಲ, ಚಿಕ್ಕ ಮಕ್ಕಳು ಎಲ್ಲ ಪಬ್ಲಿಕ್ ಟಾಯ್ಲೆಟ್ ಹೋಗ್ಬೇಕಾಗಿದೆ. ಇವಾಗ ಈ ಥರ ಸೀಲ್ ಮಾಡಿಬಿಟ್ರೆ ಅವರೆಲ್ಲ ಹೋಗಕ್ಕೆ ಎಲ್ಲಿ ಆಗುತ್ತೆ? ಏನ್ ಇನ್ಕಮ್ ಇಲ್ಲ, ಏನಿಲ್ಲ, ರಾಶನ್ ಈ ತಿಂಗಳು ಕಡಿಮೆ ಮಾಡಿದ್ದಾರೆ. ಅದೇ ನಮ್ಮ ಸಿಎಂಸಿ ಅವರು ನೋಡ್ಬೇಕಾಗಿತ್ತು. ಈ ಮನೆಯವರು ಅಲ್ಲಿ ಆ ಬಾತ್ರೂಮ್ಗೆ ಹೋಗ್ತಾರೆ, ಪಬ್ಲಿಕ್ ಟಾಯ್ಲೆಟ್ ಅದು, ಮತ್ತೆ ಬೇರೆಯವರು ಬರ್ತಾರೆ, ಹಿಂಗ ಬೇರೆಯವ್ರಿಗೂ ಹಂಚ್ಬಿಟ್ರೆ ಏನ್ ಮಾಡೋದು ಸರ್? ಅದಕ್ಕೆ ನಾವು ಏನ ಮಾಡ್ಬೇಕು? ನಾವು ಕಮಿಷನರ್ ಸಾಹೇಬ್ ಹತ್ರ ಹೋಗಿ ದಾಸಿಲ್ ಹತ್ರ ಮಾತಾಡ್ಬಿಟ್ಟು ಏನ ಮಾಡ್ಬೇಕು? ಎರಡು ಕೊಡ್ತಾರೆ ಸರ್, ಅದು ನಾವು ಇಲ್ಲಿ ಅಡ್ಜಸ್ಟ್ ಮಾಡಿ, ನಮ್ಮ ಹತ್ರ ಇದೆ ಅವೈಲೇಬಲ್, ಕೊಡ್ತೀವಿ. ಅದೇ ದೇವಸ್ಥಾನ ಇರ್ತಿದಲ್ಲ, ಜನಗ ಅನುಕೂಲ ಆಗಲಿ. ಓಕೆ ಸರ್, ರ್ಯಾಂಡಮ್ ಟೆಸ್ಟ್ ಸ್ವಲ್ಪ ಅದು ಮಾಡ್ತಾರೆ ಅವರು, ಇವರು ಡಾಕ್ಟ್ರಿಗೆ ಹೇಳಿದರೆ ಅವ್ರು ಮಾಡ್ತಾರೆ. ಓಕೆ, ಅದೇನು ನಮ್ಮ ಕೆಲಸ ಮುನ್ಸಿಪಾಲ್ಟಿಯಿಂದ ನಿಮಗೆ ಸೀಲ್ ಡೌನ್ ಮಾಡಿಸೋದು, ಕ್ಲೀನ್ ಮಾಡಿಸೋದು, ಸ್ಪ್ರೇ ಮಾಡಿಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದು ಉಳಿದು ಅವ್ರು ಮಾಡ್ತಾರೆ.